ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ ಆಯುರ್ವೇದ ವೈದ್ಯ ವೀಕ್ಷಕರೇ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ ಸೊ ಏಲಕ್ಕಿಯನ್ನ ನಾವು ಅಡುಗೆಗೆ ಬಳಸ್ತೇವೆ ಆ ಏಲಕ್ಕಿ ಬೀಜಗಳನ್ನು ಬಳಸ್ಕೊಂಡು ಏಲಕ್ಕಿ ಸಿಪ್ಪೆಯನ್ನು ಎಷ್ಟೋ ಬಾರಿ ಎಸೆದು ಬಿಡ್ತೇವೆ ಸೊ ಆ ಒಂದು ಎಸೆಯಬಹುದಾದಂತ ಅಥವಾ ಉಪಯೋಗಕ್ಕೆ ಬಾರದಂತಹ ಒಂದು ಏಲಕ್ಕಿ ಸಿಪ್ಪೆಯಿಂದಾನೂ ಕೂಡ ಮನೆ ಮದ್ದನ್ನ ಮಾಡ್ಕೊಳ್ಬಹುದು ಅದ್ಯಾವುದು ಏನಕ್ಕೆ ಉಪಯೋಗ ಆಗ್ತದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಹೆಗ್ಡೆಸ್ ಟಿಪ್ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಮಿಸ್ ಅನ್ನು ನೀಡಿ ಹೌದು ಈ ಒಂದು ಏಲಕ್ಕಿ ಸಿಪ್ಪೆಯನ್ನು ನೀವು ಹಲ್ಲಿನ ನೋವಿಗೆ ಅಥವಾ ಹಲ್ಲಿನ ಸಂಬಂಧಿತ ಎಲ್ಲ ಸಮಸ್ಯೆಗಳಿಗೆ ಅಂದರೆ ರಕ್ತಸ್ರಾವ ಆಗಿರುವಂಥದ್ದು ಆಗ್ತಾ ಇರುವಂಥದ್ದು ಮತ್ತು ಹಲ್ಲು ಹುಡುಕ ಆಗಿರುವಂಥದ್ದು ಇದೆಲ್ಲ ಒಂದು ಸಮಸ್ಯೆಗಳಿಗೆ ಮನೆ ಮದ್ದಕ್ಕಾಗಿ ಬಳಸ್ಕೋಬಹುದು ಹೇಗೆ ಬಳಸ್ಕೊಳ್ಳುವಂಥದ್ದು ಈ ಒಂದು ಏಲಕ್ಕಿ ಸಿಪ್ಪೆಗಳನ್ನು ನೀವು ಒಂದು ಒಂದಿಷ್ಟು ಏಲಕ್ಕಿ ಸಿಪ್ಪೆಗಳನ್ನು ಒಂದು ಅರ್ಧ ಅಥವಾ ಕಾಲು ಭಾಗ ಮುಷ್ಟಿಯಷ್ಟು ಈ ಏಲಕ್ಕಿ ಸಿಪ್ಪೆಗಳನ್ನು ಚೆನ್ನಾಗಿ ಜಜ್ಜಿ ಅದನ್ನ ಕಷಾಯ ಮಾಡ್ಕೊಳ್ಬೇಕು ಹೇಗೆ ಅಂತಂದ್ರೆ ಒಂದು ಚಮಚದಷ್ಟು ನಿಮಗೆ ಏಲಕ್ಕಿ ಏಲಕ್ಕಿ ಒಂದು ಸಿಪ್ಪೆ ಇದೆ ಈ ಒಂದು ಸಿಪ್ಪೆಯನ್ನು ಚೆನ್ನಾಗಿ ಜಜ್ಜಿ ಎರಡು ಲೋಟ ನೀರಿಗೆ ಹಾಕಿ ನೀವು ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಕುದಿಸಿ ಅದು ಒಂದು ಲೋಟ ಆಗುವಷ್ಟು ಅದನ್ನ ಕುದಿಸಿದ ನಂತರ ಆ ಒಂದು ಕಷಾಯವನ್ನ ನೀವು ಸೋಸಿ ಸ್ವಲ್ಪ ಉಗುರು ಬೆಚ್ಚಗಾಯ್ತು ಅನ್ನೋಷ್ಟು ಅತ್ತು ತಣ್ಣಕ್ಕೆ ಇಟ್ಟು ಅದನ್ನ ಬಾಯಿ ಮುಕ್ಕಳಿಸ್ಲಿಕ್ಕೆ ಉಪಯೋಗಿಸ್ಬೇಕು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ಒಂದು ಏಲಕ್ಕಿ ಸಿಪ್ಪೆಯ ಕಷಾಯದಲ್ಲಿ ನೀವು ಬಾಯಿ ಮುಕ್ಕೊಳಿಸ್ಬೇಕು ಅಥವಾ ಗಂಡು ಕ್ರಿಯೆ ಅಂದ್ರೆ ನೀವು ಅದನ್ನ ಆ ಕಷಾಯವನ್ನು ಬಾಯಲ್ಲಿ ತುಂಬಿ ಈ ರೀತಿ ಇಟ್ಕೊಳ್ಳುವಂತದ್ದು ಅದು ಕೂಡ ಇನ್ನೊಂದು ಪ್ರಯತ್ನ ಸೊ ಈ ಒಂದು ಗಂಡೂಷಕ್ರಿಯೆ ಅಥವಾ ಬಾಯಿ ಮುಕ್ಕೊಳಿಸುವಂತಹ ಕ್ರಿಯೆ ಇದನ್ನ ಮಾಡೋದ್ರಿಂದಾಗಿ ಹಲ್ಲಿನ ನೋವು ಬರುವಂತಹದ್ದು ಅಥವಾ ಸಡುಗಳಲ್ಲಿ ರಕ್ತಸ್ರಾವ ಆಗುವಂತಹದ್ದು ಅಥವಾ ಈ ಒಂದು ಹಲ್ಲು ಹುಳುಕಾಗುವಂತಹದ್ದು ಇದೆಲ್ಲ ಸಮಸ್ಯೆಗಳಿಗೂ ಕೂಡ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಮತ್ತೆ ಮುಂದೆ ಈ ರೀತಿ ಸಮಸ್ಯೆಗಳು ಬಾರದಂತೆ ಕೂಡ ಇದು ತಪ್ಪಿಸ್ತದೆ ಈ ಏಲಕ್ಕಿ ಸಿಪ್ಪೆಯನ್ನು ನೀವು ಬಿಸಾಕೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಈ ಒಂದು ದಂತ ಸಮಸ್ಯೆ ಇದ್ದವರಿಗೆ ಖಂಡಿತವಾಗಿ ಇದು ಮನೆ ಮತ್ತೆಗಾಗಿ ಬರ್ತದೆ ಈ ಕಷಾಯವನ್ನು ಮಾಡಿ ಈ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಧನ್ಯವಾದಗಳು